ಶ್ರೀನಿವಾಸ್ಗೌಡರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಡಾಕ್ಟರ್ ಮನು ಬಳಿಗಾರ್ ಅವರಿಂದ ಕೆಲವು ನುಡಿಗಳು. ಪ್ರಥಮದಲ್ಲಿ ಕನ್ನಡ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಮನದಲ್ಲಿ ನೆನೆದು ನನ್ನ ಭಕ್ತಿಪೂರ್ವಕ ನಮನಗಳನ್ನು ಅವರಿಗೆ ಸಲ್ಲಿಸಿ, ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಇಂದಿನ ಪ್ರಶಸ್ತಿ ವಿಜೇತರಾದಂಥ ಅಭಿನಯ ಶಾರದೆ ಡಾಕ್ಟರ್ ಜಯಂತಿಯವರೇ, ಕನ್ನಡದ ಕಣ್ಮಣಿ ಆಗ ರಾಜ್ಕುಮಾರ್ ಆಗಿದ್ದರು, ಈಗ ಆ ಸ್ಥಾನವನ್ನು ತುಂಬಬೇಕಾಗಿದೆ. ಅತ್ಯಂತ ಸಮರ್ಥರು ಎಲ್ಲರೂ ಈಗ ಅವರನ್ನು ಸ್ವೀಕಾರ ಮಾಡಲಿಕ್ಕೆ ಸಿದ್ಧರಿದ್ದಾರೆ. ಈಗಾಗಲೇ ಅವರು ಆ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಇನ್ನು ಮೇಲೆ ಅವರು ಕೂಡ ಕನ್ನಡದ ಕಣ್ಮಣಿನೇ, ಡಾಕ್ಟರ್ ಶಿವರಾಜ್ ಕುಮಾರ್ ಅವರು. ಹಾಗೆಯೇ ಅತ್ಯಂತ ಸುಂದರವಾಗಿ ಮಾತನಾಡಿ ನಮ್ಮೆಲ್ಲರಿಗೂ ಈ ಒಂದು ವಿಷಯದಲ್ಲಿ ಪ್ರಶಸ್ತಿ ಆಯ್ಕೆ ಸಮಿತಿಯಲ್ಲಿ ಮಾರ್ಗದರ್ಶಕರು ಸನ್ಮಾನ್ಯ ಎಸ್ ಚಿನ್ನೇಗೌಡರು, ಸನ್ಮಾನ್ಯ ಚಿನ್ನೇಗೌಡರವರೇ, ನಮ್ಮೆಲ್ಲ ಪದಾಧಿಕಾರಿಗಳೇ, ನಮ್ಮ ಮಾರ್ಗದರ್ಶಕರಾದಂಥ ನಾಡೋಜ ಡಾಕ್ಟರ್ ಬರಗು ರಾಮಚಂದ್ರಪ್ಪನವರೇ, ಬಂದಂಥ ಎಲ್ಲ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳೇ, ಮಾಧ್ಯಮದ ಸ್ನೇಹಿತರೆ, ಇನ್ನಿತರ ಎಲ್ಲ ಆಮಂತ್ರಿತರೆ, ಇಂದಿನ ಕಾರ್ಯಕ್ರಮ ನಮಗೆ ಎರಡು ಸೂಕ್ಷ್ಮ ಸಂದೇಶಗಳು ನೀಡಿದೆ ಇಬ್ಬರ ಕಡೆಯಿಂದ. ಒಂದು, ಎಲ್ಲ ಮಾಡಿದರೂ ನಾನಲ್ಲ ನಾವು ಅನ್ನುವಂಥದ್ದು ಡಾಕ್ಟರ್ ರಾಜ್ಕುಮಾರ್ ಅವರ ಪರಂಪರೆಯಿಂದ ಬಂದಂಥದ್ದನ್ನು ಶಿವಣ್ಣವರು ಭಾಳ ಚೆನ್ನಾಗಿ ಹೇಳಿದರು. ಅದನ್ನು ಜಯಂತಿಯವರು ಕೂಡ ನನಗೆ ನೀವು ಆಶೀರ್ವಾದ ಮಾಡಿರಿ ಅಂದರೆ, ಇಲ್ಲಿ ಕುಂತವರೆಲ್ಲರೂ ಬಹುಶಃ ನಾವು ಅವ್ರಿಗಿಂತ ಚಿಕ್ಕವರು, ಪ್ರೊಫೆಸರ್ ಬರಗೂರು ಹೇಳ್ತಾ ಇದ್ದರು ನಾವು ನಿಮ್ಮ ಅಭಿಮಾನಿಗಳು ಅಂತ. ಆವಾಗ ಡಾಕ್ಟರ್ ಜಯಂತಿ ಮೇಡಮ್ ಹೇಳ್ತಾರೆ, ಈಗ ನಾನು ನಿಮ್ಮ ಅಭಿಮಾನಿ ಅಂತ ನೋಡಿರಿ. ಅಂದರೆ ನಯ ವಿನಯ ಜಯ ಅಂತೇಳಿ ನಾನು ಒಂದು ಹಿಂದೆ ಲೇಖನವನ್ನು ಬರೆದಿದ್ದೆ. ಅಂದರೆ ಈ ಸಂದೇಶ ಡಾಕ್ಟರ್ ರಾಜ್ಕುಮಾರ್ ಅವರು ನೆನೀತಾ ನೆನೀತಾ ಅವರ ಜೀವನ ಮೌಲ್ಯಗಳನ್ನು ನಾವು ಅಳವಡಿಸ್ಕೋಬೇಕು, ಅದು ಭಾಳ ಮುಖ್ಯ. ಅದನ್ನು ಶಿವಣ್ಣವರು ಭಾಳ ಚೆನ್ನಾಗಿ ಅಳವಡಿಸ್ಕೊಂಡಾರ ಅಂತ ನನಗೆ ಅನಿಸ್ತು. ನಮ್ಮ ಚಿನ್ನೇಗೌಡರು ಹೇಳಿದರು, ಮಲ್ಲಿಕಾರ್ಜುನಪ್ಪ ರಾಜಕಾರ ಎಲ್ಲರೂ ಹೇಳ್ತಾರೆ, ಇಲ್ಲ ಡಾಕ್ಟರ್ ಶಿವರಾಜ್ ಕುಮಾರ್ ಅವರೇ ಅದರ ನೇತೃತ್ವ ವಹಿಸಿ ಅವರೇ ಮಾಡಿದರು ಅಂತ. ಅವರು ನಾನಲ್ಲ, ನನಗಿಂತ ಕಿರಿಯರಿಲ್ಲ, ಬಸವಣ್ಣವ್ರು ಹೇಳಿದ್ದದು. ಅಂದರೆ ಹೇಗೆ ವ್ಯಕ್ತಿ ದೊಡ್ಡವಾಕೊಂತ ಹೊಕ್ಕನ ಅವನ ಇದು ವ್ಯಕ್ತಿತ್ವ ಅಷ್ಟೊಂದು ಪರಿಪಕ್ವಗೊಳ್ತದೆ ಅಂತ. ಆದರೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ ನಾನು ಒಂದು ಮಾತು ಕೇಳ್ಕೊಂತೀನಿ, ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಮತ್ತು ವೈಯಕ್ತಿಕವಾಗಿ ಕೂಡ. ಈಗ ನಿಮ್ಮ ಜವಾಬ್ದಾರಿ ಬಹಳ ಗಹನವಾಗಿದೆ ಶಿವಣ್ಣವರೇ. ಮೊನ್ನೆ ಒಂದು ಪೊಲೀಸ್ ಕಾರ್ಯಕ್ರಮದಲ್ಲಿಯೂ ಕೂಡ ತಮಗೆ ನಾನು ಹೇಳಿದ್ದೆ, ಕರ್ನಾಟಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸ್ಥಾನ ತುಂಬಕ್ಕಿನ್ನೂ ಯಾರಿಗೂ ಆಗಿಲ್ಲ. ಕಾವೇರಿ ಜಗಳ ಏನಾದರೂ ಬಂದರೆ ರಾಜ್ಕುಮಾರ್ ಅವರು ಒಂದು ಹೇಳಿಕೆ ಕೊಟ್ಟರೆ ಅದು ಅಲ್ಲಿಗೆ ಶಾಂತಾಗಿ ಬಿಡ್ತಿತ್ತು. ಆ ಒಂದು ಛಾತಿ ಯಾರಿಗಿದೆ? ಅನೇಕ ಶಾಸಕರಿದ್ದಾರೆ, ಸಂಸದರಿದ್ದಾರೆ ಅಂತ ತಾವೆಲ್ಲ ಹೇಳಿದ್ರಿ, ಎಲ್ಲರೂ ಅದಾರ, ಡಾಕ್ಟರ್ ರಾಜ್ಕುಮಾರ್ ಅದಾರ ನಮ್ಮ ಜೊತೆಗೆ? ಇಲ್ಲ. ಆ ಒಂದು ಕೊರತೆಯನ್ನು ಎಲ್ಲ ಕನ್ನಡಿಗರು ಇವತ್ತಿಗೂ ಅನುಭವಿಸ್ತಾ ಇದ್ದಾರೆ ಅಂದರೆ ಅದರಲ್ಲಿ ಯಾವ ಅತಿಶಯೋಕ್ತಿನೂ ಇಲ್ಲ. ಇವತ್ತು ಇಂಗ್ಲೀಷ್ ಮಾಧ್ಯಮ ಶಾಲೆಗಳು ಪ್ರಾರಂಭವಾಗ್ತವೆ, ಅಕಸ್ಮಾತ್ ರಾಜ್ಕುಮಾರ್ ಅವರು ಏನಾದರೂ ಒಂದು ಹೇಳಿಕೆ ಕೊಟ್ಟಿದ್ರೆ ಯಾವ ಸರ್ಕಾರಕ್ಕೂ ಧೈರ್ಯ ಇರ್ತಿದ್ದಿರಲಿಲ್ಲ. ನಾವು ಅನೇಕ ಸಾರಿ ಭೇಟಿಯಾಗಿವಿ, ಎಲ್ಲರೂ ಹೇಳಿಕೆ ಕೊಟ್ಟರು, ಎಲ್ಲರೂ ಮಾಡಿದ್ವಿ, ಎಲ್ಲರೂ ನಮಗೆ ಬೆಂಬಲ ವ್ಯಕ್ತಪಡಿಸಿದರು, ಆದರೂ ಕೂಡ ಸರ್ಕಾರ ಅದಕ್ಕೆ ಮುಂದುವರಿತಾ ಇದೆ. ಬಹಳ ದುಃಖದ ವಿಷಯ. ಅಕಸ್ಮಾತ್ ಈ ಹೊತ್ತಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರೊಂದು ಏನಾದರೂ ಹೇಳಿಕೆ ಕೊಟ್ಟಿದ್ರೆ ಅದಕ್ಕೆ ಈ ಹೊತ್ತಿನಲ್ಲಿ ಅವರ ಅವಶ್ಯಕತೆ ನಮ್ಗೆ ಎಷ್ಟಿದೆ ಅಂದರೆ ಕನ್ನಡ ಉಳಿದು ಬಾಳಿ ಬದುಕಿ ಅಥವಾ ಕನ್ನಡಿಗರ ಬಾಳು ಹಸನಾಗಬೇಕು ಅಂದರೆ, ಇನ್ನೂ ಹೆಚ್ಚಿನ ವಿಕಾಸವನ್ನು ಕಾಣಬೇಕು ಅಂದರೆ ರಾಜ್ಕುಮಾರ್ ಅವರ ಸ್ಥಾನವನ್ನು ನೀವು ತುಂಬಬೇಕಾಗಿದೆ. ಈಗ ಬಹಳ ದೊಡ್ಡ ಜವಾಬ್ದಾರಿ ಅದು. ಆ ಜೀವನ ಮೌಲ್ಯಗಳನ್ನು ಅಳವಡಿಸಿಕೊಂಡಿದ್ದೀರಿ, ನಮಗೆ ಖುಷಿ. ನೀವು ಕೂಡ ಎಲ್ಲ ಸಹೋದರ ಜೊತೆಗಿರ್ತೀರಿ, ಎಲ್ಲರಿಗೂ ನೀವು ಇಲ್ಲ ನಾವೆಲ್ಲರೂ ಒಂದಾಗಿ ಹೋಗೋಣ ಅಂತೀರಿ, ಅದೇ ಬೇಕು ನಮ್ಮ ಕನ್ನಡಿಗರಿಗೆ. ಕನ್ನಡಿಗರ ಗುಣ ಸ್ವಭಾವನ ಅದು. ನಾವು ಬೇರೆಯವರಿಗೆ ಬಹಳಷ್ಟು ಗೌರವ ಕೊಡ್ತೀವಿ. ರಾಜ್ಕುಮಾರ್ಕ್ಕಿಂತನೂ ವಿನಯಶೀಲರು ಯಾರಾದರೂ ಇದ್ರಾ? ಯಾರೂ ಇರಲಿಲ್ಲ. ಅವ್ರಿಗಿಂತ ದೊಡ್ಡವ್ರು ಯಾರು ಇವತ್ತು ನಮಗೆ ಕಾಣ್ತಾರನು? ಕನ್ನಡದ ವಿಷಯದಲ್ಲಿ ಯಾರೂ ಕಾಣಂಗಿಲ್ಲ. ಅವ್ರು ಬಂದಿದ್ದಕ್ಕೆ ಗೋಕಾಕ್ ವರದಿಯನ್ನು ಸರ್ಕಾರ ಸ್ವೀಕರಿಸಬೇಕು ಅಂತೇಳಿ ಯಾಕೆ ನಾವು ಬೇರೆ ಭಾಷೆಯನ್ನು ಬದಿಗಿಟ್ಟು ಕನ್ನಡಕ್ಕೆ ಪ್ರಾಧಾನ್ಯತೆ ಯಾಕೆ ಬಂತು? ಕೇವಲ ಡಾಕ್ಟರ್ ರಾಜ್ಕುಮಾರ್ ಅವರು ಆ ಚಳುವಳಿಯಲ್ಲಿ ಬಂದಿದ್ದಕ್ಕಾಗಿ ಮಾತ್ರ. ಎಲ್ಲರೂ ಇದ್ದರು, ಅನೇಕ ದೊಡ್ಡ ಹಿರಿಯರಿದ್ದರು. ನಾವು ಅವಾಗ ಅದೇ ಆಗ ನಾವು ಕೆ ಎಸ್ ಸೇರಿ ಒಂದು 4-5 ವರ್ಷ ಆಗಿತ್ತು. ನಾವು ರಾಜೀನಾಮೆ ಕೊಟ್ಟು ರಾಜ್ಕುಮಾರ್ ಅವ್ರು ಕೂಡ ಬರಕ್ಕೆ ತಯಾರಾಗಿದ್ವಿ ನಾವೆಲ್ಲ. ಅವರು ಬೆಳಗಾವ್ ಕಾರ್ಯಕ್ರಮದಾಗ ಬಂದಾಗ 93-94 ಕೇಳಿಕೊಂಡೆ ನಾನು, ನೀವೇನಾದರೂ ಮಾಡೋದಾರೆ ನಾ ಇನ್ನೂ ಬಿಟ್ಟು ನನಗಿನ್ನೂ 30 ವರ್ಷ ಸರ್ವಿಸ್ ಐತಿ, ನೀವೇನಾದ್ರೂ ಒಂದು ಪಕ್ಷ ಗಿಕ್ಷ ಕಟ್ಟಂಗಿದ್ರೆ ನಾವು ಬರ್ತೀವಿ ಅನ್ಯಾನ. ಅಂದರೆ ಕನ್ನಡಕ್ಕಾಗಿ ಇರುವಂಥದ್ದು ಒಂದದು. ಅವರು ಇದ್ದಿದ್ರೆ ಆ ಶಕ್ತಿನೇ ಬೇರೆ ಇತ್ತು. ಅಂಥ ಶಕ್ತಿಯನ್ನು ಬೆಳೆಸ್ಕೊಳ್ಬೇಕಾಗೈತಿ. ನಿಮ್ಮ ಜೊತೆಗೆ ಇಂಥ ಮಹಾನ್ ತಾಯಿ, ನಮ್ಮೆಲ್ಲರ ಒಬ್ಬ ಆರಾಧ್ಯ ನಟಿ ಅಂತೀವಲ್ಲ ಹಾಗೆ, ನಾವು ಚಿಕ್ಕವರಿದ್ದಾಗಲಿಂದನೂ ಜಯಂತಿ ಮೇಡಮ್ ಅದಾರ ಅಂದ್ರೆ ಯಾವುದೇ ಪಾತ್ರ ಇರಲಿ, ಅದು ಒನಕೆ ಒಬ್ಬನ ಬಗ್ಗೆ ಹೇಳಿದರು, ಅದೇನು ಭಾಳ ಅಂದ್ರೆ 8-10 ನಿಮಿಷದ ಪಾತ್ರ ಇರ್ಬೋದು. 8-10 ನಿಮಿಷದ ಪಾತ್ರ ಮಾಡಿ
ಸಾರ್ವಕಾಲಿಕ ದಾಖಲೆ ಮಾಡಿದ್ದು ಬಹುಶಃ ಡಾಕ್ಟರ್ ಜಯಂತಿ ಅವರೊಬ್ಬರೇ. ಅಲ್ಲೇನೋ ಒಂದು ಪದ್ಮಶ್ರೀ ಬಗ್ಗೆ ಹಾಕ್ಯಾರ. ನಿಮ್ಮ ಮಟ್ಟಿಗೆ ಪದ್ಮಭೂಷಣ ಬಂದ್ರೂ ಕಡಿಮೆನ ನಿಮ್ಮಂಥ ಮಹಾನ್ ನಟಿಗೆ. ಕೇವಲ ನಿಮ್ಮ ನಟನೆಯಿಂದ ಮತ್ತು ನಿಮ್ಮ ವ್ಯಕ್ತಿತ್ವದಿಂದ, ಅದನ್ನು ನಾವಿಲ್ಲಿ ಹೇಳಬೇಕು. ಆಯ್ಕೆ ಸಮಿತಿಯೊಳಗೆ ನಾವು ಎಲ್ಲರೂ ಒಮ್ಮತದಿಂದ ಜಯಂತಿ ಮೇಡಮ್ ಅಂದರೆ ಯಾರು ಬೇಡ ಅಂತಾರೆ, ಎಲ್ಲರೂ ಇರಲಿ ಅಂತಾರೆ. ಆದರೆ ಚಿನ್ನೇಗೌಡರವರು ಒಂದು ಮಾತು ಹೇಳಿದರು, ನಾವೆಲ್ಲ ಅದನ್ನು ಎದೆಯೊಳಗೆ ಬರ್ಕೋಬೇಕು ಡಾಕ್ಟರ್ ಜಯಂತಿಯವ್ರ ಬಗ್ಗೆ. ಮೇರು ನಟಿಯಾಗಿ, ನಾಯಕ ನಟಿಯಾಗಿ ವ್ಯಕ್ತಿತ್ವ ಒಂದು ಕಡೆ, ಆದರೆ ಅವರ ವೈಯಕ್ತಿಕ ವ್ಯಕ್ತಿತ್ವ ಹೇಗಿದೆ ಅಂದರೆ, ಅವರ ಪರ್ಸನಾಲಿಟಿ ಅಂತೀವಲ್ಲ ನಾವು, ಹೇಗಿದೆ ಅಂದರೆ ಘನತೆ ಗೌರವವನ್ನು ಇಡೀ ಚಿತ್ರರಂಗದಲ್ಲಿ ಎಲ್ಲಕ್ಕಿಂತ ಎತ್ತರದಲ್ಲಿ ಕಾಯ್ಕೊಂಡು ಬಂದಂಥ ಒಂದು ವ್ಯಕ್ತಿತ್ವ, ಆ ಶ್ರೇಷ್ಠತೆ ಡಾಕ್ಟರ್ ಜಯಂತಿ ಅವ್ರದ್ದು ಅಂತ ಹೇಳಿದರು. ಅದಕ್ಕಾಗಿ ನಾವು ಮತ್ತೊಮ್ಮೆ ನಿಮಗೆ ನಮಸ್ಕಾರ ಮಾಡಬೇಕಾಗಿತ್ತು. ಒಬ್ಬ ನಟಿಯಾಗಿಂತೂ ಸಹಿ ಆ ಘನತೆ ಗೌರವಗಳನ್ನು ಉಳಿಸಿಕೊಂಡು ಎಂಥ ಮಹಾನ್ ಮಹಾನ್ ನಾಯಕರ ಜೊತೆಗೆ ಐದಾರು ಭಾಷೆಗಳಲ್ಲಿ ನಟಿಸಿ ಇಡೀ ದಕ್ಷಿಣ ಭಾರತದಲ್ಲದೇ ಮತ್ತು ಹಿಂದಿ ಭಾಷೆಯಲ್ಲಿ ಕೂಡ ನಟನೆಯನ್ನು ಮಾಡಿ ಶ್ರೇಷ್ಠ ನಟಿ ಆಗಿದ್ದರೂ ಕೂಡ ಅವರ ಒಂದು ವೈಯಕ್ತಿಕ ಏನು ಬದುಕಿನಲ್ಲಿ ಕೂಡ ಘನತೆ ಗೌರವವನ್ನು ಇಟ್ಟುಕೊಂಡು ಮಾಗಿದಂಥ ವ್ಯಕ್ತಿತ್ವ ಅವರದು. ಎಲ್ಲ ನಟ ನಟಿಯರಿಗೆ ಮಾದರಿ ಆಗಬಲ್ಲಂಥ ಡಾಕ್ಟರ್ ಜಯಂತಿಯವರಿಗೆ ಈ ಪ್ರಶಸ್ತಿ ಕೊಟ್ಟಿದ್ದು ನಮಗೂ ಕೂಡ ಒಂದು ದೊಡ್ಡ ಸಂತೃಪ್ತಿ. ಕನ್ನಡ ಇಂಥವರನ್ನು ಆಗಾಗ ಹುಟ್ಟು ಹಾಕ್ತಾ ಇರ್ತದೆ, ಬರ್ತಾ ಇರ್ತಾರೆ, ಆದರೆ ಈಗ ಅವರ ಹಿಂದೆ ಅವರ ದಾರಿಯಲ್ಲೇ ಬರಬೇಕು ಅಂಥೇಳಿ ಅನೇಕ ಸಿನಿಮಾ ರಂಗದ ಜನರು ಬಯಸಬೇಕು. ಆದ್ದರಿಂದ ಈ ಒಂದು ಆಯ್ಕೆಯನ್ನು ನಾವು ಮಾಡಿದ್ದೀವಿ. ಬಹಳ ಹೆಮ್ಮೆಯಿಂದ ಮತ್ತು ಹರ್ಷದಿಂದ ನಾನು ಮತ್ತೊಮ್ಮೆ ಡಾಕ್ಟರ್ ಜಯಂತಿ ಮೇಡಮ್ ಅವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ಕನ್ನಡದ ಸಮಸ್ಯೆಗಳು ಏನೇ ಬಂದರೂ ಕೂಡ ತಮ್ಮಂಥವ್ರು ಆಗಾಗ ಬರ್ತಾ ಇರಬೇಕು. ಮೇಡಮ್, ನಿಮಗೂ ಕೂಡ ಅದ್ಭುತವಾದ ಶಕ್ತಿ ಇದೆ. ನಿಮ್ಮ ಕನ್ನಡನೇ ಕನ್ನಡ ಅಂತ ಹೇಳ್ತಾರಲ್ಲ, ನಾವು ನಿಮ್ಮ ಕನ್ನಡ ಭಾಳ ಕೇಳಿದ್ದಿಲ್ಲ, ರಾಜಕುಮಾರ್ ಅವರು ಮಾತಾಡೋದೇ ನಿಜವಾದ ಕನ್ನಡ ಅಂತ ನಂಬಿಕೊಂಡೇ ಬಂದಿದ್ದು ನಾವು ಈ 40 ವರ್ಷ. ನಾವೂ ನಿಮ್ಮದು ಅಷ್ಟೇ ಶುದ್ಧವಾಗಿದೆ. ಕನ್ನಡ ಅಂದರೆ ಅದಪ್ಪ, ಡಾಕ್ಟರ್ ರಾಜಕುಮಾರ್ ಮಾತಾಡಿದರೆ ಕನ್ನಡ, ಅದು ಅದಕ್ಕೇನು ಮತ್ತೆ ಬೇರೆ ಏನು ಬೇಕಾಗೇ ಇಲ್ಲ. ಕನ್ನಡ ಎಷ್ಟು ಚಂದ ಐತಿ ಅಂದರೆ ಅವ್ರ ಧ್ವನಿ ಕೇಳಬೇಕು, ಅವ್ರು ಮಾತಾಡಿದ ಶಬ್ದಗಳನ್ನು ಕೂಡ ಕೇಳಬೇಕು. ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು, ಅವರು ಕಲ್ತಿದ್ದು 4 ಕ್ಲಾಸ್ ಅಂತ ಅವರೇ ಹೇಳ್ತಿದ್ರು ಪದೇ ಪದೇ. ಆದರೆ ಎಲ್ಲ ನಮ್ಮ PhDಗಳು, ಎಲ್ಲ ನಾವು ನಾಡೋಜಿಗಳು ಮತ್ತೊಂದು ಎಲ್ಲವನ್ನೂ ಕೂಡಿಸಿದ್ರು ಅವ್ರ ಹಂಗೆ ಶುದ್ಧವಾಗಿ ಸುಂದರವಾಗಿ ಸುಲಲಿತವಾಗಿ ಕನ್ನಡ ಮಾತಾಡೋದು ನಮಗೆಲ್ಲರಿಗೂ ಕಷ್ಟ ಆಕ್ಕಿತ್ತು. ಅಂಥ ಒಂದು ಅದ್ಭುತ ಕನ್ನಡ ಅದು. ಕನ್ನಡದ ಸೌಂದರ್ಯವನ್ನು ತೋರಿಸ್ಬೇಕಂದ್ರೆ ರಾಜಕುಮಾರ್ ಅವ್ರ ಕಡೆಯಿಂದ ಮಾತಾಡಿಸಿಬಿಟ್ರೆ ಆಗ್ತದೆ. ಹಾಗೆ ಅದನ್ನು ಆ ಸೌಂದರ್ಯವನ್ನು ಕಾಯ್ದುಕೊಂಡು ಹೋಗಬೇಕಾಗೈತಿ. ಕನ್ನಡಕ್ಕೆ ಬರುವ ಆಪತ್ತುಗಳನ್ನು ನಿವಾರಿಸಬೇಕಾಗೈತಿ. ನಿಮ್ಮ ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ ಇರ್ತೈತಿ, ಹೋರಾಟಗಾರ ಇರ್ತಾರೆ, ಇಂಥ ಹಿರಿಯ ಚಿಂತಕರು ಇರ್ತಾರೆ, ಇಡೀ ಕನ್ನಡದ ಜನ ಎಲ್ಲ ಇರ್ತದೆ. ಆದರೆ ಈಗಲ್ಲಿ ನಮ್ಗೆ ಒಂದು ಎಂಜಿನ್ ಅಂತ ಬೇಕಲ್ಲ, ಎಲ್ಲರನ್ನು ಕರ್ಕೊಂಡು ಹೋಗುವಂಥ ಒಂದು ಶಕ್ತಿ. ಸಾಹಿತ್ಯ ಪರಿಷತ್ ಕೂಡ ಅಂಥ ಒಂದು ಶಕ್ತಿನೇ. ಬರಗೂರು ಹೇಳ್ತಿರ್ತಾರೆ, ನೀವು ಬೇರೆಯವ್ರಿಗೆ ಇದು ಹಿಂದೆ ಹೋಗಂಗಿಲ್ಲ ಮನೋ, ನೀವು ಕನ್ನಡ ಸಾಹಿತ್ಯ ಪರಿಷತ್ ಅಂದರೆ ನೇತೃತ್ವ ವಹಿಸಲೇಬೇಕು ಅಂತ ಅವರು ನಮಗೆ ನಿರ್ದೇಶನ ಕೊಡ್ತಿರ್ತಾರೆ. ಅದಕ್ಕೆ ನಾನು ಹೇಳಿದ್ದೆ ನಮ್ಮ ಮಾರ್ಗದರ್ಶಕರು ಅಂತ. ನಿಜವಾಗ್ಲೂ ಸರ್ ತಾವು ಹೇಳಿದ್ರು, ಆದರೂ ಕೂಡ ಇಂಥವ್ರು ಬಂದರೆ ಕೈ ಜೋಡಿಸ್ಲಿಕ್ಕೆ ಕೂಡ ನಾವು ತಯಾರಿದ್ದೇವೆ. ಎಲ್ಲರೂ ಕೂಡಿ ಇವತ್ತು ಹೋರಾಟ ಮಾಡಬೇಕಾಗಿದೆ ಅಂದರೆ ಅಲ್ಲಿ ಸ್ವರ್ಗದಲ್ಲಿರುವಂಥ ಡಾಕ್ಟರ್ ರಾಜಕುಮಾರ್ ಆತ್ಮಕ್ಕೆ ನಿಜವಾದ ಶಾಂತಿ ಯಾವಾಗೈತೆ ಅಂದರೆ 7 ಕೋಟಿ ಕನ್ನಡಿಗರೂ ಕೂಡ ನಾವು ಕನ್ನಡಕ್ಕಾಗಿ ಹೋರಾಡಬೇಕು, ಕನ್ನಡವನ್ನು ಉಳಿಸಿ ಬೆಳೆಸಬೇಕು, ಆವಾಗ ರಾಜಕುಮಾರ್ ಆತ್ಮಕ್ಕೆ ನಿಜವಾದ ಶಾಂತಿ ಸಿಗುತ್ತೆ ಅಂತ ನನ್ನ ಅಭಿಪ್ರಾಯ. ಅವರಿಗೆ ಮತ್ತೊಮ್ಮೆ ನಾನು ಎಲ್ಲ ಶುಭವನ್ನು ಕೋರಿ, ಚಿನ್ನೇಗೌಡರು ಭಾಳ ನಮಗೆ ಯಾವಾಗಲೂ ಸಲಹೆ ಕೊಡ್ತಿರ್ತೀವಿ ಈ ಆಯ್ಕೆಯಲ್ಲಿ ಅವರಿಗೆ, ಮತ್ತು ಶಿವಣ್ಣವರು ಒಂದೇ ಮಾತಿಗೆ ಇಲ್ಲ ಖಂಡಿತ ನಾನು ಬರ್ತೇನೆ ಸರ್ ಅಂತಂದರು, ಕರೆಕ್ಟಾಗಿ ಬಂದರು. ಎಷ್ಟೋ ಇಲ್ಲಿ ಜನ ನಿಂತಿದ್ದು ನೋಡ್ರಿ, ನೋಡ್ರಿ ಅವ್ರ ಅಪ್ಪರ ಹೃದಯನ ಅದು. ಎಷ್ಟು ಜನ ನಿಂತಿದ್ದಾರೆ, ನಾ ಇದೆ ಹೊರಗಡೆ 200 ಷೇರ್ ಹಾಕ್ಸಿದ್ದೀನಿ ನಾನು, ನಿಮ್ಮನ್ನ ಜಯಂತಿ ಮೇಡಮ್ ನೋಡಕ್ಕೆ ಬಂದ್ರೆ ನಾ ಏನು ಮಾಡೋಕ್ಕಾಗತ್ತೆ. ನೀವೆಲ್ಲ ನಿಂತಿದ್ದಕ್ಕೆ ಅವ್ರಿಗೆ ಚಿಂತೆ ಆಗಿದೆ ಅಂದರೆ ನೋಡ್ರಿ, ಅದು ಮಾನವೀಯತೆ ಅಂದ್ರೆ ಅದು ಅದು ಇರಬೇಕಾಗೈತಿ. ನಿಜವಾದ ಕನ್ನಡತನ ಅಂದ್ರೆ ಅದು. ಬರಗರವರು ರಾಯಚೂರು ಸಮ್ಮೇಳನ ಹೇಳಿದ್ದ ಅದೇ ತಾಯಿತನ ಅಂತ. ಹಾಗೆ ತಾವು ಇವರು ತಾಯಿ, ನಿಮ್ಮಲ್ಲಿ ಕೂಡ ಆ ತಾಯಿತನ ಇದೆ. ಎಷ್ಟು ಅವ್ರು ನಿಂತಿದ್ದು ನೋಡೋಕ್ಕಾಗಿಲ್ಲ ಅವರಿಗೆ. ಆಗಲಿ, ಇಲ್ಲೇ ಮಾಡೋಣ. ಈಗ ನಾವು ಈಗಾಗಲೇ ಸ್ವಲ್ಪ ಹೆಚ್ಚಿನ ಅನುದಾನವನ್ನು ಕೇಳಿವಿ, ಖಂಡಿತ ಅವ್ರು ಕೊಡ್ತೀನಿ ಅಂದಾರೆ, ಅದು ಅವ್ರಿಗೆ ಬಿಡ್ತೀನಿ ನಾನು. ಯಾಕಂದರೆ ಅವರೆಲ್ಲ ಕೊಟ್ಕೊಂತ ಬಂದಂಥವ್ರು, ಅವರಿಗೆ ನಾವು ಕೇಳೋದು ಅವಶ್ಯ ಇಲ್ಲ, ಅವರೇ ಕೊಟ್ಟಿದ್ದಿದ್ದು. ಈ ಕಾರ್ಯಕ್ರಮ ನಡೆಯೋದು ಅವ್ರ ಹಣದಲ್ಲಿ, ಅದು ಒಂದು. ಅವರು ಚಿನ್ನೇಗೌಡರು ಹೇಳಿದ್ರಲ್ಲ, ಇದಕ್ಕೆ ರಾಜಕುಮಾರ್ ಅವರ ಹಣದಲ್ಲೇ ಈ ಕಾರ್ಯಕ್ರಮ ನಡೆದಿದೆ, ಸಾಹಿತ್ಯ ಪರಿಷತ್ ಆಯೋಜಿಸ್ತದೆ ಅಷ್ಟೇ. ಅದಕ್ಕೆ ಮುಂದಿನ ಅವರು ಎಲ್ಲ ಸಹಕಾರ ಕೊಡ್ತಾರಂತ ನಿರೀಕ್ಷಿಸಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ 4 ಮಾತು ಮುಗಿಸ್ತೀನಿ. ನಮಸ್ಕಾರ.